ನಮಸ್ಕಾರ ವೀಕ್ಷಕರೇ, ನಾನು ವಿಘ್ನೇಶ್. ಜೈ ಭಾರತ. ನಮ್ಮ ಭಾರತ ದೇಶ 72 ವರ್ಷಗಳ ಹಿಂದೆ ಇದ್ದ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ನಮ್ಮ ಕೇಂದ್ರ ಸರ್ಕಾರ ಆಗಸ್ಟ್ 5, 2019 ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮತಕ್ಕೆ ಹಾಕಿ ಬಿಲ್ ಪಾಸ್ ಮಾಡಿ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿ ನಮ್ಮ ರಾಷ್ಟ್ರಪತಿಗಳು ಅಂಕಿತ ಹಾಕಿದರು. ಈಗ ಜಮ್ಮು ಕಾಶ್ಮೀರ ಲಡಾಖ್ ಭಾಗವಾಗಿ ವಿಶೇಷ ದೆಹಲಿಯಂತೆ ಕೇಂದ್ರಾಡಳಿತ ಪ್ರದೇಶವಾಗಿ ಹೊರಹೊಮ್ಮಿದೆ. ಈಗ ಅಲ್ಲಿಯಾಗಲಿರುವ ಬದಲಾವಣೆಗಳು, ಯಾವುದೇ ವಿಶೇಷ ಅಧಿಕಾರವಿರುವುದಿಲ್ಲ. ಒಂದೇ ಪೌರತ್ವ, ತಿರಂಗ, ನಮ್ಮ ಭಾರತ ದೇಶದ ಒಂದೇ ಧ್ವಜ, 360ನೇ ವಿಧಿ ಅನ್ವಯ ತುರ್ತು ಪರಿಸ್ಥಿತಿ ಹೇರಬಹುದು. ಅಲ್ಪಸಂಖ್ಯಾತರಿಗೆ 16% ಮೀಸಲಾತಿ. ಹೊರಗಿನ ರಾಜ್ಯದವರು ಕೂಡ ಇಲ್ಲಿ ಆಸ್ತಿ ಖರೀದಿಸಬಹುದು. ಮಾಹಿತಿ ಹಕ್ಕು ಅನ್ವಯ ಹಾಗೂ 5 ವರ್ಷಕ್ಕೊಮ್ಮೆ ಚುನಾವಣೆ. ಪಂಚಾಯತಿಗಳಿಗೆ ಹೊರ ರಾಜ್ಯಗಳ ರೀತಿಯೇ ಅಧಿಕಾರ ಹಾಗೂ ಹೊರ ರಾಜ್ಯದವರೆಗೂ ರಾಜ್ಯ ಸರ್ಕಾರದ ಉದ್ಯೋಗ. ಇದು ಈ ದಿನದ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.